ನನಗೆ ಆಗೆಲ್ಲ ಮುಟ್ಟಿದ್ರೆ ಕೈ ಮೇಲೆ ಎತ್ತಿ ಅಂತ ಹೇಳಿದ್ನಲ್ಲ. ಮೂರು ಸೀರೆ ಉಂಟು ಸ್ವಾಮಿ ಇದರಲ್ಲಿ. ಹೌದು ಹೌದು, ಒಂದು ಸೀರೆ ನಿಮಗೆ ಸಾಕಾಗ್ತದೆ. ಆಯ್ತಾ, ಈ ಅಡುಗೆ ಕೆಲಸಕ್ಕೆ ಬಂದ ಮೇಲೆ ನನ್ನ ಹೊಟ್ಟೆ ತಪ್ಪು ದೊಡ್ಡದಾಗಿ. ಸ್ವಲ್ಪ ಹಿಡ್ಕೊಳ್ಳಿ, 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 ಹಾಗೆ ಹಿಡ್ಕೊಳ್ಳಿ. ಇಲ್ಲಿಯ ಅಲ್ಲಿ ಬಂದ್ರೆ ಅಯ್ಯೋ ಸಾಕಷ್ಟೇ ಹಿಡ್ಕೊಳ್ಳಿ. ಆಚೆ ಅಯ್ಯೋ ನಿಮ್ಮ ಎದೆಗೆ ಏನು ಮಾಡಲಿ ನಾನೀಗ? ಅಲ್ಲ ಅದು ಉಂಟೌದು, ಅದು ಹಾಗಲ್ಲ. ಒಳಗೆ ಅಡುಗೆ ಕೋಣೆಯಲ್ಲಿ ಅಕ್ಕಿ ಮುಡಿ ಉಂಟಾ? ಅಕ್ಕಿ ಮುಡಿಯ ಅಲ್ಲ, ಇದ್ರೆ ಎಂತ ಬೇಕು ಅಂತ? ನಾನೆಂತ ಸೂರ್ಪಣ ಅಕ್ಕಿಯ? ಅಲ್ಲ ಅದು ಸ್ವಾಮಿ, ಅಕ್ಕಿ ಮುಡಿ ಅಲ್ಲದೆ ಮತ್ತೆ ಕುಂಬಳಕಾಯಿ ಅಲ್ಲ ಆಗ್ಲಿಕ್ಕಿಲ್ಲ. ಹಾಗಾದ್ರೆ ನಾನೊಂದು ಗುರ್ತಿನಲ್ಲಿ ಕೇಳ, ಸ್ತ್ರೀ ವೇಷದವರೆಲ್ಲ ಎಂತದ್ದು ಮಾಡ್ತಾರೆ ಕೇಳು. ಯಾರಾದ್ರೂ ಮಾಡುವವರು ಇದ್ರೆ ಒಮ್ಮೆ ಕೇಳಿ, ಯಾವಾಗಲೂ ಕೇಳಬೇಕು ಅಂತ ಕಾಣುತ್ತೆ. ಒಟ್ಟಿಗೆ ಕೇಳ, ಒಟ್ಟಿಗೆ ಕೇಳೋಣ. ಆಯ್ತಾ, ಓ ಸಿ ಕುಪ್ಪಸ ಬೇಕಲ್ಲ. ಈಗ ನನ್ನದಾಗುದಿಲ್ಲ ನಿಮಗೆ, ಈಗ ಕುಪ್ಪಸಕ್ಕೆ ನೀವು ಕುಪ್ಪಸ ಇಲ್ಲದಿದ್ದರೆ ಬೇಡ ಸ್ವಾಮಿ. ರಾತ್ರಿ ಹೊತ್ತಲ್ವಾ ಕುಪ್ಪಸ ಬೇಕಂತಿಲ್ಲ. ಆಯ್ತಾ, ರಾತ್ರಿ ಹೊತ್ತಲ್ವಾ ಕುಪ್ಪಸ ಬೇಕಂತಿಲ್ಲ. ಹೌದು ಕೇಳ್ಬೇಕಾ? ಅಲ್ಲ, ರಾತ್ರಿ ಹೊತ್ತೆಲ್ಲ ಕುಪ್ಪಸ ಇಲ್ಲದಿದ್ರೆ ಆಗ್ತದೆ? ಓ ನಾನು ಹೇಳಿದ್ದು ಹಾಗಲ್ಲ, ರಾತ್ರಿ ಹೊತ್ತು ಕುಪ್ಪಸ ಇದ್ರು ಇಲ್ಲದಿದ್ರು ಕಾಣುದಿಲ್ಲ ಅಂತ ಹಾಗೆ ಇರ್ತಲ್ಲ ಅಲ್ವಾ. ಇನ್ನೊಬ್ಬರಿಗೆ ಹೇಳದಿದ್ದಲ್ಲ ಯೋಚನೆ ಮಾಡಬೇಡಿ ಆಯ್ತಾ. ಇಲ್ಲ ವೇಷ ಆಗಿದೆ, ಅದು ಮರ್ಯಾದೆ ಹೋಗ್ತಿತ್ತು. ಈಗ ಮರ್ಯಾದೆ ಹೋಗ್ತಿತ್ತು ಎಂತದ್ದು ಹೀಗೆ ಮಾಡಿ ನಿಲ್ಲುವುದು? ಮರ್ಯಾದೆ ಹೋಗುತ್ತಿತ್ತು ಅಂತ ಗೊತ್ತಾದ ಕಾರಣವೇ ನಾನು ಸ್ತ್ರೀ ಅದಕ್ಕೆ ಹೇಳಿದ್ದೆ ನಾನು. ಅಯ್ಯೋ ಮೊದಲು ಮೀಸೆ ತೆಗಿರಿ, ತೆಗಿರಿ ಮೀಸೆ ತೆಗಿರಿ. ಮೀಸೆ ಇದ್ದು ಯಾರಾದ್ರೂ ಸ್ತ್ರೀ ವೇಷ ಮಾಡ್ತಾರಾ? ಮೀಸೆ ತೆಗೆದು ನನಗೆ ವೇಷವೇ ಬೇಡ. ಮೀಸೆ ತೆಗೆದು ಮೀಸೆ ತೆಗೆದು ಬೇಡ, ವೇಷಕ್ಕಾಗುವ ಮೀಸೆ ಕಾಣದ ಹಾಗೆ ಮಾಡ್ತೇನೆ. ಆಯ್ತಾ, ಆಗ್ತದೆ ಸ್ವಾಮಿ, ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟು ಬಿಟ್ಟರೆ ಮತ್ತಾಗ್ತದೆ. ಆಯ್ತಾ ಸರಿ, ಹೇಗೆ ಆಗಿದೆಯಲ್ಲ ತಿಲಕ್ ಇಟ್ಟಿದ್ದೇನೆ. ನನ್ನ ಕಣ್ಣೇ ತಾಗಬಾರ್ದು, ದೃಷ್ಟಿ ಆಗಿದೆ ನಿಮಗೆ, ಇನ್ನೊಬ್ಬರು ತಾಗಬಾರ್ದು ಎನ್ನುವ ಕಾರಣಕ್ಕಾಗಿ. ನಿನ್ನ ಕಣ್ಣು ತಾಗಿದ್ದು ಅದು ಬೇರೆ ಮಕ್ಕಳ ಕಣ್ಣು ತಾಗಿದೆ. ಆಯ್ತಲ್ಲ ಆಯ್ತು. ಹೋಗುದ.